ಇಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 54 ಅದೇ ಅಧಿಕಾರವು ಹೇಳುವುದೇನೆಂದರೆ ಸಮರ್ಪಣೆ ಮಾಡುವಾತನು ಪಾದ್ರಿ ಆತನು ಸಮರ್ಪಣೆ ಮಾಡುವ ಇಂದ್ರಿಯ ಗೋಚರವಾದ ವಸ್ತುವನ್ನು ಆಹುತಿ ಎಂಬುದಾಗಿ ಕರೆಯುತ್ತಾರೆ ಸಮರ್ಪಿಸುವ ಜಾಗವನ್ನು ಬಲಿಪೀಠ ಎಂದು ಕರೆಯುವರು ಪಾದ್ರಿ ಆಹುತಿ ಸಮರ್ಪಣೆ ಮತ್ತು ಬಲಿಪೀಠ ಎಂಬ ಈ 4 ಸಂಗತಿಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅದರಲ್ಲಿ ಒಂದು ಮತ್ತೊಂದರೊಂದಿಗೆ ಹೊಂದಾಣಿಕೆಯಾಗಿದೆ ಪುನಃ ಈ ಆಚರಣೆಯನ್ನು ವಿವರಿಸುವಂತೆ ಪಾದ್ರಿಯ ಬಗ್ಗೆ ಇದು ಹೀಗೆ ಹೇಳುತ್ತದೆ ನಂತರದಲ್ಲಿ ಆತನು ಸಂಪ್ರೋಕ್ಷಣೆಯ ರಹಸ್ಯಗರ್ಭಿತವಾದ ಮಾತುಗಳನ್ನು ನುಡಿಯುತ್ತಾನೆ ಮೊಣಕಾಲೂರುತ್ತಾ ಆರಾಧಿಸುತ್ತಾನೆ ಮತ್ತು ಪವಿತ್ರವಾದ ದೇಹವನ್ನು ಮತ್ತು ಪವಿತ್ರವಾದ ರಕ್ತವನ್ನು ತನ್ನ ತಲೆಯ ಮೇಲಕ್ಕೆ ಎತ್ತುತ್ತಾನೆ ಗಂಟೆಯ ನಾದವು ಕೇಳಿಸುವಾಗ ಸಭೆಯವರು ಮೊಣಕಾಲೂರಿ ಆರಾಧಿಸುತ್ತಾರೆ ಮತ್ತು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವವರಾಗಿ ತಮ್ಮ ಎದೆಗಳನ್ನು ಬಡಕೊಳ್ಳುತ್ತಾರೆ ಪಾದ್ರಿಯು ದೇವರಿಗೆ ಕೃಪಾಪೂರ್ವಕವಾಗಿ ಸಮರ್ಪಣೆಯನ್ನು ಸ್ವೀಕರಿಸುವಂತೆ ಬೇಡಿಕೊಳ್ಳುತ್ತಾನೆ ನಾವು ಈ ವಿಷಯವಾದ ಸಾಕ್ಷಿಯನ್ನು ಕೆನಾನ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಟ್ರೆಂಟ್ನ ಕೆಳಗಡೆ ಯುಕ್ತಿಯೊಡನೆ ಮುಗಿಸುತ್ತೇವೆ 3ನೇ ಕೆನಾನ್ ಅಂದರೆ ಕಾನೂನು ಯಾರಾದರೂ ಮಾಸ್ ಎಂಬುದು ಕೇವಲ ಸ್ತೋತ್ರ ಮತ್ತು ಕೃತಜ್ಞತಾ ಸಮರ್ಪಣಾ ಆರಾಧನೆ ಎಂದು ಹೇಳುವುದಾದರೆ ಅಥವಾ ಶಿಲುಬೆಯು ಮಾಡಿದ ಸಮರ್ಪಣೆಯ ಬರಿಯ ಸ್ಮಾರಕ ಅದಾಗಿಯೇ ಅದೊಂದು ಪ್ರಾಯಶ್ಚಿತ್ತಾರ್ಥಕ ಸಮರ್ಪಣೆ ಅಂದರೆ ಪಾಪಗಳನ್ನು ತೃಪ್ತಿಪಡಿಸುವ ಸಮರ್ಪಣೆ ಅಲ್ಲ ಅಥವಾ ಅದು ಇದನ್ನು ಸ್ವೀಕರಿಸುವಾತನಿಗೆ ಮಾತ್ರ ಲಾಭದಾಯಕ ಅದನ್ನು ಜೀವಿಸುವವರಿಗಾಗಲಿ ಸತ್ತವರಿಗಾಗಲಿ ಪಾಪಿಗಳಿಗಾಗಲಿ ಶಿಕ್ಷೆಗಳಿಗಾಗಲಿ ತೃಪ್ತಿಗಾಗಲಿ ಮತ್ತು ಇತರ ಅಗತ್ಯತೆಗಳಿಗಾಗಲಿ ಸಮರ್ಪಿಸಕೂಡದು ಎಂದು ಹೇಳುವುದಾದರೆ ಅಂತಹವನನ್ನು ಅಂದರೆ ಈ ಸಮರ್ಪಣೆಯ ಶಕ್ತಿಯನ್ನು ನಿರಾಕರಿಸುವವನನ್ನು ಶಾಪಗ್ರಸ್ತನನ್ನಾಗಿ ಮಾಡಬೇಕು ಎಂದಿದೆ ಈ ರೀತಿಯಲ್ಲಿ ನಾವು ಪೋಪನ ಅಧಿಕಾರವು ಒಂದು ತಪ್ಪಾದ ಮತ್ತು ಕಪಟವಾದ ಸಮರ್ಪಣೆಯನ್ನು ಶಾಶ್ವತವಾದ ಸಂಪೂರ್ಣವಾದ ಎಂದೂ ಪುನರ್ವರ್ತಿಸಬಾರದ ಕಲ್ವಾರಿಯಲ್ಲಿನ ಎಲ್ಲ ಕಾಲಕ್ಕೂ ಅನ್ವಯವಾಗುವಂತೆ ಒಂದೇ ಸಾರಿ ಮಾಡಿದ ಸಮರ್ಪಣೆಯ ಬಲಿಯಾಗಿ ತಂದಿದೆ ಎಂದು ಸ್ಪಷ್ಟವಾಗಿ ಕಾಣಬಹುದು ಈ ರೀತಿಯಲ್ಲಿ ಪೋಪನ ಅಧಿಕಾರವು ಏಸು ಕ್ರಿಸ್ತನ ನಿರಂತರವಾದ ಹೋಮವನ್ನು ಸರಿಯಾದ ರೀತಿಯಲ್ಲಿ ಪ್ರಶಂಸಿಸದೆ ತನ್ನ ಪಾದ್ರಿಗಳೇ ನೆರವೇರಿಸುವ ಇಂತಹ ಕಪಟವಾದ ಬದಲಿ ಆಚರಣೆಯಿಂದ ಇದರ ಅರ್ಹತೆಯನ್ನು ಕಸಿದುಕೊಂಡಿದೆ ಪೋಪನ ಅಧಿಕಾರವು ಯಾವ ಕಾರಣಗಳಿಗಾಗಿ ನಿರಂತರವಾದ ಹೋಮವನ್ನು ಅಸಹ್ಯವಾದ ಮಾಸ್ ಎಂಬ ಬದಲಿ ಸಮರ್ಪಣಾ ಆಚರಣೆಯ ಮೂಲಕ ಬದಿಗೆ ಸರಿಸಿತು ಎಂಬುದನ್ನು ಇಲ್ಲಿ ವಿವರಿಸುವ ಅಗತ್ಯತೆ ಇಲ್ಲ ಯಾಕೆಂದರೆ ನಮ್ಮ ನೆಚ್ಚಿನ ಓದುಗರರಿಗೆ ಈ ಪಾದ್ರಿಗಳೇ ಮಾಸ್ನಲ್ಲಿ ಪಾಪ ನಿವಾರಣಾರ್ಥ ಕೈಗೊಳ್ಳುವುದು ಅದಿಲ್ಲದೆ ಅವುಗಳನ್ನು ಅಳಿಸಲು ಸಾಧ್ಯವಿಲ್ಲ ಅವುಗಳ ದಂಡನೆಯನ್ನು ತಪ್ಪಿಸಲಾಗದು ಎಂಬ ಸಿದ್ಧಾಂತವು ರೋಮಿನ ಸಭೆಯ ವಿವಿಧ ವ್ಯವಸ್ಥೆಗಳ ಬುನಾದಿಯಲ್ಲಿಯೇ ತಮ್ಮ ದುಂದುಗಾರಿಕೆ ಮತ್ತು ಭೋಗಗಳಿಗಾಗಿ ಜನರಿಂದ ಹಣವನ್ನು ಕಸಿದುಕೊಳ್ಳುವ ವಿಧಾನವೆಂದು ಕಂಡುಕೊಳ್ಳಬಹುದು ಪ್ರಸ್ತುತ ಅಥವಾ ಭಾವಿ ಜೀವನದಲ್ಲಿ ಸತ್ತವರಿಗೆ ಅಥವಾ ಜೀವಿಸುವವರಿಗೆ ಕ್ಷಮಾದಾನ ತೃಪ್ತಿಪಡಿಸುವಿಕೆಗಳು ಆಬ್ಸಲ್ಯೂಷನ್ ಇಂಡಲ್ಜೆನ್ಸಸ್ ಮತ್ತು ಇನ್ನೂ ವಿವಿಧವಾದ ಲಾಭದಾಯಕ ಅನುಕೂಲಕರ ಸವಲತ್ತುಗಳನ್ನು ವಿನಾಯಿತಿಗಳನ್ನು ನೀಡುವವುಗಳು ಎಂದು ಭಾವಿಸುವ ಸಂಗತಿಗಳು ಮಾಸ್ ಈ ದೇವದೂಷಣ ಸಿದ್ಧಾಂತದ ಮೇಲೆ ಆತುಕೊಂಡಿರುವ ಈ ಮಾಸ್ ಇದೊಂದು ಧರ್ಮಭ್ರಷ್ಟತೆ ಮೂಲಭೂತವಾದ ಸಿದ್ಧಾಂತವಾಗಿದೆ
ಪಾದ್ರಿಗಳ ಮೇಲೆ ಹೊರಿಸಿದ ಈ ಮಾಸ್ನ ಸಮರ್ಪಣಾ ಆಚರಣೆಯ ಶಕ್ತಿ ಮತ್ತು ಅಧಿಕಾರಗಳಿಂದ ಅವರ ಇತರ ದೇವದೂಷಣ ಹೇಳಿಕೆಗಳು ಕ್ರಿಸ್ತನಿಗೆ ಮಾತ್ರ ಇರುವ ವಿವಿಧ ವಿಶೇಷ ಅಧಿಕಾರಗಳನ್ನು ಕಾರ್ಯಗತಗೊಳಿಸುವಂತೆ ಮಾಡಿ ಜನರ ನೈತಿಕ ಬೆಂಬಲವನ್ನು ಬಲಪಡಿಸುವಂತದ್ದಾಗಿದೆ ಎಂಬುವಂಥದ್ದೇ.